सेक्शन प्रणीत कुमार फिफ्थ स्टैंडर्ड, हाई स्कूल सेक्शन अनीशा डिसोजा। थैंक यू सर। ಸಿಸ್ಟರ್ ಮಾತಾಡ್ತಿರುವಾಗ ಅವರು ಹೇಳಿದ್ರು, ನಿರಂತರವಾಗಿ ಏಳು ವರ್ಷಗಳ ಕಾಲ ಶೇಕಡ 100% ಫಲಿತಾಂಶವನ್ನು ಪಡೆಯುವಂತ ಒಂದು ಶಾಲೆ ಅಂತ. ಖಂಡಿತವಾಗಿಯೂ ಅದು ಶಿಕ್ಷಕ ವೃಂದದವರ ಆ ಒಂದು ತಾಳ್ಮೆ, ಅವರ ಕಠಿಣ ಪರಿಶ್ರಮ, ಅದರ ಮೂಲಕ ಇಲ್ಲಿನ ಮಕ್ಕಳನ್ನು ಅವರು ಒಂದು ಪ್ರತಿಭಾವಂತ ಮಕ್ಕಳಾಗಿ ಅವರು ಮಾರ್ಪಾಟುಗೊಳಿಸ್ತಾರೆ. ಯಾವುದೇ ವಿದ್ಯಾರ್ಥಿಗಳೇ ಇರಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ನಿಗಾ ವಹಿಸಿಕೊಂಡು ಅವರಲ್ಲಿರುವಂತಹ ಅವರ ಸುಪ್ತ ಪ್ರತಿಭೆಯನ್ನು ಹೊರಗಿಡಲಿಕ್ಕೋಸ್ಕರ ಇಂತಹ ಒಂದು ಅತ್ಯಂತ ಅಚ್ಚುಕಟ್ಟಾದಂತಹ ಸೌಂದರ್ಯವಾದಂತಹ ಅಷ್ಟು ಮಹತ್ವವಾದಂತಹ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಗಳ ಮೂಲಕ ಈ ಶಾಲೆಯ ಹಿರಿಮೆಯನ್ನು, ಈ ಶಾಲೆಯ ಮಹತ್ವವನ್ನು, ಈ ಶಾಲೆಯ ಪ್ರೌಢಿಮೆಯನ್ನು ಈ ನಾಡಿನ ಜನರಿಗೆ ತೋರ್ಪಡಿಸಿಕೊಳ್ಳುವಂತಹ ಅತ್ಯಂತ ಮಹತ್ವವಾದಂತಹ ಒಂದು ಸಮಾರಂಭವಾಗಿದೆ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಈ ಒಂದು ವಾರ್ಷಿಕೋತ್ಸವ. ಇಲ್ಲಿ ಮಕ್ಕಳು ಒಂದು ಶಾಲೆಯನ್ನು ಪ್ರೀತಿಸ್ತಾರೆ, ಯಾಕಂತ ಹೇಳಿದ್ರೆ ಚಿಕ್ಕಂದಿನಲ್ಲಿ ನಮಗೆ ಶಾಲೆ ಅಂತ ಹೇಳಿದ್ರೆ ಅತೀವಾದಂತಹ ಅಭಿಮಾನ. ನಮ್ಮ ಶಾಲೆ ಅಂತ ನಾವು ಪಾಠ ಹೇಳಿಕೊಡುವಾಗ ನಮ್ಮ ಶಾಲೆ ಪದ್ಯ ಓದ್ತಾ ಇದ್ದೇವೆ, ನಮ್ಮ ಶಾಲೆ ಅಂತ, ನಮ್ಮ ಶಾಲೆ ಅಂತ ಹೇಳಿ ಮಕ್ಕಳು ಈ ಶಾಲೆಯನ್ನು ಗೌರವಿಸುವ ಹಾಗೆ ಆ ಮಕ್ಕಳ ರಕ್ಷಕರು ತಂದೆ ತಾಯಿಯಂದಿರು ಕೂಡ ಇವತ್ತು ನಮ್ಮ ಶಾಲೆ ಅಂತ ಹೇಳಿ ಅಚ್ಚು ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದನ್ನು ನೋಡಿದ್ರೆ ಈ ಶಾಲೆ ಎಷ್ಟರ ಮಟ್ಟಿಗೆ ಈ ಊರಿನಲ್ಲಿ ಪ್ರಾಧಾನ್ಯತೆಯನ್ನು ಹೊಂದಿದೆ, ಎಷ್ಟರ ಮಟ್ಟಿಗೆ ಇಲ್ಲಿನ ಜನರ ಮೇಲೆ ಪ್ರಭಾವವನ್ನು ಬೀರಿದೆ ಅಂತ ನಮಗೆ ನೋಡ್ಲಿಕ್ಕೆ ಸಾಧ್ಯ ಉಂಟು. ಖಂಡಿತವಾಗಿಯೂ ನಾನು ಕೂಡ ಕಲಿತದ್ದು ಇಂಥದ್ದೇ ಒಂದು ಕ್ರಿಶ್ಚಿಯನ್ ಶಾಲೆಯಲ್ಲಿ. ಕ್ರಿಶ್ಚಿಯನ್ ಶಾಲೆಯ ಬಗ್ಗೆ ನನಗೆ ಅತಿ ಗೌರವ ಇದೆ, ಯಾಕೆಂತ ಹೇಳಿದ್ರೆ ನನಗೆ ಶಿಸ್ತು ಗಳಿಸಿದಂತ, ನನಗೆ ಮಾತ್ರ ಅಲ್ಲ ಬಹುತೇಕ ಈ ದೇಶದಲ್ಲಿರುವಂತಹ ಬಹುತೇಕ ವ್ಯಕ್ತಿಗಳಿಗೆ, ಮಹಾನ್ ವ್ಯಕ್ತಿಗಳಿಗೆ ಶಿಸ್ತುಬದ್ಧತೆಯನ್ನು ಕಲಿಸುವಂತಹ ಒಂದು ತಳಹದಿಯನ್ನು ಹಾಕಿಕೊಟ್ಟಂತದ್ದು ಬಹುಶಃ ಕ್ರಿಶ್ಚಿಯನ್ ಶಾಲೆಗಳು, ಕ್ರಿಶ್ಚಿಯನ್ ಚಾರಿಟಿ ಸಂಸ್ಥೆಗಳು ಈ ದೇಶದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಸೃಷ್ಟಿಸುವ ಮೂಲಕ ಅದೆಷ್ಟೋ ಮಂದಿ ಪ್ರತಿಭಾವಂತನ್ನು ಸೃಷ್ಟಿಸಿದೆ. ನಮಗೂ ಕೂಡ ಯಾಕಂದ್ರೆ ಏನು ಅಲ್ಲದಂತ ನಮಗೆ ಒಂದು ಶಿಸ್ತುಬದ್ಧವಾದಂತಹ ಜೀವನಕ್ಕೆ ತಳಹದಿಯನ್ನು ಹಾಕಿಕೊಟ್ಟಂತಹ ಕ್ರಿಶ್ಚಿಯನ್ ಸಂಸ್ಥೆಗಳಿಗೆ ಮೊತ್ತ ಮೊದಲ ಬಾರಿಗೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿ ನಮ್ಮ ವರ್ಕಾಡಿಯ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಒಂದು ಸುಂದರವಾದಂತಹ ಶಾಲೆಯ ಮೂಲಕ ಜನರಿಗೆ, ಇಲ್ಲಿನ ಜನರಿಗೆ ಮೌಲ್ಯಾಧಾರಿತ ಶಿಕ್ಷಣ ಅಂದ್ರೆ ಏನು, ಯಾವ ರೀತಿ ಶಿಕ್ಷಣ ಕೊಡಬಹುದು ಮಕ್ಕಳಿಗೆ, ಯಾವ ರೀತಿ ನಮ್ಮ ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿಸಬಹುದು, ಯಾವ ರೀತಿ ಮಕ್ಕಳನ್ನು ನಾವು ಬೆಳೆಸಬಹುದು, ಯಾವ ರೀತಿ ಮಕ್ಕಳನ್ನು ನಮ್ಮ ಸಮಾಜಕ್ಕೆ ನಾವು ರೂಪಿಸಿ ಕಳುಹಿಸಬಹುದು ಎಂಬುದರ ಬಗ್ಗೆ ಸಮಗ್ರವಾದಂತಹ ಒಂದು ಪಠಣವನ್ನು ಕೊಡುವಂತಹ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಇವತ್ತು ವ್ಯಾಪಾರೀಕರಣವಾಗುತ್ತಿರುವಂತಹ ಈ ಕಾಲಘಟ್ಟದಲ್ಲಿ, ಶಿಕ್ಷಣ ಅಂತ ಹೇಳಿದ್ರೆ ವ್ಯಾಪಾರೀಕರಣವಾಗುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಅದರ ಬಗ್ಗೆ ಗಮನ ಕೂಡ ಹರಿಸದೆ ಕೇವಲ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತಿಸಿಕೊಂಡು ಸ್ವಯಂ ಸಮರ್ಪಣೆಯನ್ನು ಮಾಡಿಕೊಂಡಂತಹ ಈ ಶಾಲೆಯ ಶಿಕ್ಷಕ ವೃಂದಕ್ಕೆ ನಾನು ಚಿರ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧದ ಶುಭವನ್ನು ಕೋರುತ್ತಾ ನನ್ನ ಮಾತು ನಿಲ್ಲಿಸುತ್ತೇನೆ. ನಮಸ್ತೆ. ಐಎಎಸ್ ಪಟ್ಟಕ್ಕಿರುವ ಆಕಾಂಕ್ಷೆಯು ನೆರವೇರಲಿ, ಇನ್ನೂ ಹಲವನ್ನು ಸಾಧಿಸುವಂತಾಗಲಿ ಎಂಬುದಾಗಿ ಶಾಲಾ ಶಿಕ್ಷಕ ವೃಂದದ ಪರವಾಗಿ ಮನ ತುಂಬಿ ಹಾರೈಸುತ್ತಿದ್ದೇನೆ. ಇನ್ನೋರ್ವ ಸಾಧಕಿ ಕುಮಾರಿ ಅಖಿಲ ಇವರೂ ಕೂಡ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿನಿ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇನೆ. ದೈಗೋಡಿಯ ಶ್ರೀ ರಾಜಗೋಪಾಲ ಭಟ್ ದಂಪತಿಗಳ ಪುತ್ರಿಯಾದ ಇವರು ಇದೇ ರೀತಿ ಇನ್ನೂ ಕೂಡ ಹತ್ತು ಹಲವು ಸಾಧನೆಗಳನ್ನು ಮಾಡಲು ತಮ್ಮಿಂದಾಗಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಶಿಕ್ಷಕ ವೃಂದದ